ರಾಜ್ಯದಲ್ಲಿ ಮತ್ತೆ ಕರೋನಾ ಸ್ಫೋಟ ಆಗಿದೆ. ಇವತ್ತು ರಾಜ್ಯದಲ್ಲಿ ಮತ್ತೆ 5000 ಗಡಿಯನ್ನು ದಾಟಿದೆ ಒಟ್ಟು ದಾಖಲಾಗಿರುವಂತಹ ಕೇಸ್ಗಳು. ಬೆಂಗಳೂರಲ್ಲೇ 18 ಜನ ಮಹಾಮಾರಿಯಿಂದ ಸಾವನ್ನಪ್ಪಿದ್ದಾರೆ. ಕಲಬುರಗಿಯಲ್ಲಿ 121, ಮೈಸೂರಲ್ಲಿ 165, ತುಮಕೂರಲ್ಲಿ 139, ಬೀದರ್ನಲ್ಲಿ ಅತ್ಯಧಿಕ 264 ಮಂದಿಗೆ. ಸೊ ಆ ಮೂಲಕ ರಾಜ್ಯದಲ್ಲಿ ಮತ್ತೆ ಕರೋನಾ ಮಹಾಸ್ಫೋಟಗೊಂಡಿದೆ. ಮತ್ತೆ ರಾಜ್ಯದಲ್ಲಿ 5000 ದಾಟಿ ಸೋಂಕುಗಳು ದಾಖಲಾಗಿರೋದು. ಇವತ್ತು 5279 ಕೇಸ್ಗಳು ರಾಜ್ಯದಲ್ಲಿ ದಾಖಲಾಗಿದೆ. 32 ಮಂದಿ ರಾಜ್ಯದಲ್ಲಿ ಇವತ್ತು ಕರೋನಾ ಹೆಮ್ಮಾರಿಗೆ ಬಲಿಯಾಗಿರೋದು. ಇನ್ನು ಬೆಂಗಳೂರಲ್ಲಿ ನೋಡಿದ್ರೆ 3728 ಮಂದಿಗೆ ಸೋಂಕು ಬಂದಿರುವಂತಹ ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರಲ್ಲೇ 18 ಮಂದಿ ಇವತ್ತು ಕರೋನಾಗೆ ಬಲಿಯಾಗಿದ್ದಾರೆ. ಸೊ ರಾಜ್ಯದಲ್ಲಿ ಅಲ್ಲಿಗೆ ಮತ್ತೆ ಈಗ 5000 ಗಡಿಯನ್ನು ದಾಟಿದೆ ಪ್ರತಿನಿತ್ಯ ದಾಖಲಾಗ್ತಾ ಇರುವಂತಹ ಕೇಸ್ಗಳ ಸಂಖ್ಯೆ. ಬೆಂಗಳೂರಲ್ಲಿ 3782 ಕೇಸ್ಗಳಾದರೆ ರಾಜ್ಯದಲ್ಲಿ ಒಟ್ಟಾರೆ 5279. ಅಂದರೆ ಪರಿಸ್ಥಿತಿ ದಿನೇ ದಿನೇ ಹಾಗೆ ಮುಂದುವರೆದುಕೊಂಡು ಹೋಗ್ತಾ ಇದೆ. ರಾಜ್ಯದಲ್ಲೂ ಪ್ರತಿನಿತ್ಯ ದಾಖಲಾಗ್ತಾ ಇರುವಂತಹ ಕೇಸ್ಗಳು ಹಾಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ರಾಜಧಾನಿ ಕೂಡ ಪ್ರತಿನಿತ್ಯ ಏನು ಹೆಚ್ಚು ಕೇಸ್ಗಳು ದಾಖಲಾಗುತ್ತೆ ಇಡೀ ರಾಜ್ಯದ ಪೈಕಿ. ಅದರಂತೆ ಬರೀ ಬೆಂಗಳೂರಲ್ಲೇ 3728 ಕೇಸ್ಗಳು ದಾಖಲಾಗಿದ್ರೆ 18 ಮಂದಿ ಸಾವನ್ನಪ್ಪಿದ್ದಾರೆ. ಸೊ ಗಮನಿಸ್ತಾ ಇದ್ದೀರಾ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಇವತ್ತು ಅಂತ ಹೇಳಿ. ಒಟ್ಟು 5279 ಕೇಸ್ಗಳು ಇಡೀ ರಾಜ್ಯಾದ್ಯಂತ. ಆ ಪೈಕಿ ಬೀದರ್ನಲ್ಲೇ ಅತ್ಯಧಿಕ ಕೇಸ್ಗಳು ಇವತ್ತು ದಾಖಲಾಗಿರೋದು. 264 ಕೇಸ್ಗಳು ಬೀದರ್ನಲ್ಲಿ ಇವತ್ತು ದಾಖಲಾಗಿರೋದು. ಇನ್ನು ಮೈಸೂರಿನಲ್ಲಿ 165 ಕೇಸ್ಗಳು ದಾಖಲಾಗಿದೆ. ಒಟ್ಟು ಸೋಂಕು 5279. ರಾಜ್ಯದಲ್ಲಿ ಸಾವನ್ನಪ್ಪಿರೋರ ಸಂಖ್ಯೆ 32 ಇದೆ. ಬೆಂಗಳೂರು ರಾಜಧಾನಿ ಕತೆ ನೋಡಿದ್ರೆ ಕೇವಲ ಬೆಂಗಳೂರೊಂದರಲ್ಲೇ ಈ 5279 ಪೈಕಿ 3728 ಸೋಂಕು ಪ್ರಕರಣಗಳು ಬರೀ ಬೆಂಗಳೂರಿನದ್ದೇ ಆಗಿದೆ. ಸೊ ಒಟ್ಟಾರೆ ಕೇಸ್ಗಳೇನು ರಾಜ್ಯದಲ್ಲಿ ದಾಖಲಾಗಿದೆ ಅದರ ಸಿಂಹಪಾಲು ಬೆಂಗಳೂರಿಗೆ ಹೋಗ್ತಾ ಇದೆ. ಬರೋಬ್ಬರಿ 3728 ಕೇಸ್ಗಳು ಕೇವಲ ಬೆಂಗಳೂರೊಂದರಲ್ಲೇ ದಾಖಲಾಗಿರೋದು. ಇನ್ನುಳಿದಂತೆ ಕಲಬುರಗಿಯಲ್ಲಿ ಗಮನಿಸ್ತಾ ಇದ್ದೀರಾ ಇವತ್ತು 181 ಕೇಸ್ಗಳು ದಾಖಲಾಗಿದೆ. ಸೊ ಬೆಂಗಳೂರೇ ಅತ್ಯಧಿಕ 3728. ಅದನ್ನು ಬಿಟ್ಟರೆ ಬೀದರ್ನಲ್ಲಿ 264 ಕೇಸ್ಗಳು ದಾಖಲಾಗಿದೆ. ಮೈಸೂರಿನಲ್ಲೂ ಕೂಡ ಈಗಾಗಲೇ 100ರ ಗಡಿಯನ್ನು ದಾಟಿ 165 ಕೇಸ್ಗಳು ಇವತ್ತು ಮೈಸೂರಿನಲ್ಲಿ ದಾಖಲಾಗಿರುವಂಥದ್ದು. ಸೊ ಈ ರೀತಿಯಾಗಿ ಜಿಲ್ಲಾವಾರು ಪ್ರತಿ ಜಿಲ್ಲೆಯಲ್ಲೂ ಕೂಡ ದಿನೇ ದಿನೇ ಕೇಸ್ಗಳು ಹೆಚ್ಚಳ ಆಗ್ತಾನೆ ಇರೋದ್ರಿಂದಾಗಿ ಒಟ್ಟಾರೆ ರಾಜ್ಯದಲ್ಲಿ ದಾಖಲಾಗ್ತಾ ಇರುವಂತಹ ಕೇಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿರೋದು. ಈಗಾಗಲೇ ಮತ್ತೆ ಇವತ್ತು ಕೂಡ 5000 ಗಡಿಯನ್ನು ದಾಟಿಯಾಗಿದೆ ರಾಜ್ಯದಲ್ಲಿ ದಾಖಲಾಗಿರುವಂತಹ ಕೇಸ್ಗಳ ಸಂಖ್ಯೆ. ಬರೋಬ್ಬರಿ 5279 ಕೇಸ್ಗಳು ರಾಜ್ಯದಲ್ಲಿ ಇವತ್ತು ದಾಖಲಾಗಿರುವಂಥದ್ದು. ಎಂದಿನಂತೆ ಅದರಲ್ಲಿ ಬೆಂಗಳೂರಿನದ್ದೇ ಸಿಂಹಪಾಲಿದೆ. ಅಂದರೆ ಎಷ್ಟು ಕೇಸ್ ಇಡೀ ರಾಜ್ಯಾದ್ಯಂತ ದಾಖಲಾಗುತ್ತೋ ಅದರ ಮುಕ್ಕಾಲು ಭಾಗ ಅಷ್ಟು ಕೇಸ್ ಕೇವಲ ಬೆಂಗಳೂರಿಂದನೇ ದಾಖಲಾಗುತ್ತೆ. ಆ ಪರಿಸ್ಥಿತಿ ಹಾಗೆ ಮುಂದುವರೆದುಕೊಂಡು ಹೋಗ್ತಾ ಇದೆ. ಬೆಂಗಳೂರಿನ ನಂಬರ್ಸ್ ನೋಡ್ತಾ ಇದ್ರೆ ನಿಜಕ್ಕೂ ಭಯ ಆಗುತ್ತೆ. ತಜ್ಞರು ಹೇಳ್ತಾ ಇರುವಂಥದ್ದೇ ಅದಕ್ಕೆ ಆರೋಗ್ಯ ವ್ಯವಸ್ಥೆ ಕೈ ತಪ್ಪು ಹೋಗುವಂಥ ಸಾಧ್ಯತೆ ಇರುತ್ತೆ ಬೆಂಗಳೂರಲ್ಲಿ ಪ್ರತಿನಿತ್ಯ ಕೇಸ್ಗಳು ಹೀಗೆ ಹೆಚ್ಚಾಗ್ತಾ ಹೋದರೆ ಅಂತ. ಸೊ ಬೇರೆ ಬೇರೆ ಜಿಲ್ಲೆಯಲ್ಲಿ ನೋಡಿದರೆ ದಕ್ಷಿಣ ಕನ್ನಡದಲ್ಲಿ 52 ಕೇಸ್ಗಳು ಬಂದಿದೆ, ಹಾಸನದಲ್ಲಿ 72 ಕೇಸ್ ಇದೆ, ಇನ್ನು ಕೋಲಾರದಲ್ಲಿ ಕೂಡ 82 ಕೇಸ್ ಬಂದಿದ್ರೆ, ಅದೇ ತುಮಕೂರು ಗಮನಿಸ್ತಾ ಇದ್ದೀರಾ 171 ಕೇಸ್ಗಳು ಬಂದಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಪವಿತ್ರ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಪವಿತ್ರ, ಈಗ ಮತ್ತೆ 5000 ಗಡಿ ದಾಟಿರೋದು ಇಡೀ ರಾಜ್ಯಾದ್ಯಂತ ದಾಖಲಾಗ್ತಾ ಇರೋ ಕೇಸ್ಗಳ ಸಂಖ್ಯೆಯಲ್ಲಿ ಪ್ರಮುಖವಾಗಿ ಬೆಂಗಳೂರಲ್ಲೂ ಕೂಡ 3728 ಕೇಸ್ಗಳು. ರಾಜ್ಯದ ಪರಿಸ್ಥಿತಿ ದಿನೇ ದಿನೇ ಎತ್ತ ಸಾಕ್ತಾ ಇದೆ ಅಂತ. ಹೌದು ವಿಜಯ್, ಕೇಸ್ ಇವತ್ತಿದ್ದು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆ ಆಗಿದೆ. ಸೊ ಏಕಾಏಕಿ ಕೇಸ್ ಏರಿಕೆ ಆಗ್ತಾ ಇದೆ. ಈಗ 5000 ಗಡಿ ದಾಟಿರುವಂಥದ್ದು ಕರ್ನಾಟಕದಲ್ಲ, ಅದರಲ್ಲೂ ಕೂಡ ಬೆಂಗಳೂರಿನ ಪಾಸಿಟಿವ್ ರೇಟನ್ನು ತೆಗೆದುಕೊಂಡ್ರೆ ಏಕಾಏಕಿ ಏರಿಕೆ ಆದಂತೆ ಕಾಣಿಸ್ತಾ ಇದೆ. ಅದರಲ್ಲೂ ಇನ್ನೊಂದು ಆತಂಕಕಾರಿ ವಿಚಾರ ಅಂದರೆ 32 ಜನ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ಆರಂಭಿಕ ಹಂತದಲ್ಲಿ ಏನು ಹೇಳ್ತಾ ಇದ್ರು ಅಂದರೆ ಕೊರೋನಾ ಈ ಬಾರಿ ಎರಡನೇ ಅಲೆಯಲ್ಲಿ ಸೌಮ್ಯ ಗುಣಲಕ್ಷಣಗಳಿದೆ, ಯಾವುದೇ ರೀತಿಯ ಸಿವಿಯರಿಟಿ ಇರಲ್ಲ, ICU ಡಿಪೆಂಡೆನ್ಸ್ ಕಡಿಮೆ ಇರುತ್ತೆ ಅಂತ. ಆದರೆ ಈಗ ಕಳೆದ ಒಂದು 5-6 ದಿನಗಳ ಟ್ರೆಂಡ್ ನೋಡ್ತಾ ಇದ್ರೆ ಕೊರೋನಾ ಸಾವಿನ ಸಂಖ್ಯೆ ಏರ್ತಾ ಇದೆ. ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಉದ್ಭವವಾಗಿತ್ತು, ಅಲ್ಲೂ ಕೂಡ ಸಾವಿನ ಸಂಖ್ಯೆ ನಿಧಾನವಾಗಿ ಏರಿಕೆ ಕಾಣ್ತಾ ಇತ್ತು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಎರಡನೆಯ ಅಲೆಯ ಕೆಟ್ಟ ರೂಪ ಈಗ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ICUನಲ್ಲೂ ಅಷ್ಟೇ, ಇವತ್ತಿಗೆ 345 ಜನ ICUನಲ್ಲಿ ಅಡ್ಮಿಟ್ ಆಗಿದ್ದಾರೆ. 32 ಜನರನ್ನ ಅಂದರೆ ಈ ಬಾರಿಯ ಎರಡನೇ ಅಲೆಯ ಅತಿ ಹೆಚ್ಚು ಮರಣದ ದಿನ ಅಂದರೆ ಅದು ಇವತ್ತು, 32 ಜನ ಬಲಿಯಾಗಿರುವಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿಯಾಗಿರುವಂತಹ ಬೆಳವಣಿಗೆ. ರಾಜ್ಯ ಸರ್ಕಾರ ಒಂದು ಬಾರಿ ಟಫ್ ರೂಲ್ಸ್ ಅಂತ ಅನ್ನತ್ತೆ, ಮಗದೊಂದು ಬಾರಿ ಅದನ್ನು ವಾಪಸ್ ತೆಗೆದುಕೊಳ್ಳುತ್ತೆ. ಸೊ ಹಾಗಾಗಿ ಜನರೇ ಕೊರೋನಾದ ಬಗ್ಗೆ ಎಚ್ಚರವಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ವಿಜಯ್.
ಅಂದ್ರೆ ಪವಿತ್ರ ಈಗ ಕಳೆದ ಬಾರಿಯ ಟ್ರೆಂಡ್ ಗೆ ಹೋಲಿಸ್ಕೊಂಡ್ರೆ ಸ್ಪ್ರೆಡ್ ಆಗ್ತಾ ಇರೋದು ನಂಬರ್ ಆಫ್ ಕೇಸಸ್ ದಾಖಲಾಗ್ತಾ ಇರೋದು ಸಾವನ್ ಅಪ್ತಾರ ಸಂಖ್ಯೆ ಎಲ್ಲವೂ ಏರುಗತಿಯಲ್ಲೇ ಸಾಗ್ತಾ ಇದೆ ಮೊದಲ ಅಲೆಗೆ ಕಂಪೇರ್ ಮಾಡ್ಕೊಂಡ್ರೆ ಆದ್ರೆ ನಿಯಮಗಳು ಮಾತ್ರ ಅವತ್ತಿನ ನಿಯಮಗಳು ಇವತ್ತಿಲ್ಲ ಏನು ವಿಪರ್ಯಾಸ ಅನ್ಬೇಕು ಅನ್ಸುತ್ತಿದ್ದ ಹೌದು ಮೊದಲನೇ ಅಲೆಗಿಂತ ಎರಡನೇ ಅಲೆ ಡೇಂಜರ್ ಅನ್ನುವಂತದ್ದು ಆರಂಭಿಕ ಹಂತದಿಂದಲೂ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಷ್ಟೇ ಅಲ್ಲ ಬೆಂಗಳೂರಿನಲ್ಲಿ 6500 ಕೇಸ್ಗಳು ದಾಖಲಾಗ್ತವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ತಜ್ಞರು ರವಾನೆ ಮಾಡಿದ್ದಾರೆ ಮೊದಲ ಅಲೆ ಒಂದಿಷ್ಟು ಟೈಮ್ ತೆಗೆದುಕೊಳ್ಳುತ್ತು ಪೀಕ್ ಗೆ ಹೋಗೋದಕ್ಕೆ ಆದರೆ ಎರಡನೇ ಅಲೆ ಹಾಗಲ್ಲ ಟೈಮೇ ಕೊಡ್ತಾ ಇಲ್ಲ ಅಷ್ಟು ಬಹುಬೇಗ ವ್ಯಾಪಕವಾಗಿ ಹಬ್ತಾ ಇದೆ ಸೋ ಇಂತಹ ಸಂದರ್ಭದಲ್ಲಿ ಆ ಕೊರೋನಾ ಚೈನ್ ಬ್ರೇಕ್ ಮಾಡೋದಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು ಆದರೆ ರಾಜ್ಯ ಸರ್ಕಾರ ಮಾತ್ರ ತಜ್ಞರ ಆದೇಶ ತಜ್ಞರ ಸಲಹೆ ಸೂಚನೆ ಎಲ್ಲವನ್ನ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದೆ ಒಂದು ಬಾರಿ ಜಿಮ್ ಅನ್ನು ಕ್ಲೋಸ್ ಮಾಡಿದ್ರು ಥಿಯೇಟರ್ ಅನ್ನು 50% ಅಂತ ಅಂದ್ರು ಅಗೇನ್ ಅದನ್ನ ವಾಪಸ್ ತೆಗೆದುಕೊಂಡ್ರು ಸರ್ಕಾರ ಯು ಟರ್ನ್ ನೀತಿಯಿಂದ ಜನರು ಯಾವ ರೀತಿ ಇರ್ತಾರೆ ಅನ್ನುವಂತದ್ದು ಈಗ ಆತಂಕಕಾರಿ ಬೆಳವಣಿಗೆಯಾಗಿದೆ ಇನ್ನೊಂದು ಕಡೆಗೆ ಆರಂಭಿಕ ಹಂತದಲ್ಲಿ ಜನರಿಗೆ ಅಟ್ ಲೀಸ್ಟ್ ಭಯವನ್ನಾದರೂ ಇತ್ತು ಆದರೆ ಈಗ ಜನ ಕೊರೋನಾಗೆ ಕೇರ್ಲೆಸ್ ಅನ್ನದೇ ಓಡಾಡ್ತಾ ಇದ್ದಾರೆ ಇದರ ಎಫೆಕ್ಟ್ ಅತಿ ಹೆಚ್ಚು ಕೊರೋನಾ ಕೇಸಸ್ ದಾಖಲಾಗ್ತಾ ಇದೆ ಇನ್ನು ವ್ಯಾಕ್ಸಿನೇಷನ್ ಪ್ರಮಾಣವೂ ಕೂಡ ಅಷ್ಟೇ ತುಂಬಾ ಇಳಿಮುಖ ಆಗ್ತಾ ಇದೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅದರಿಂದ ಸಿವಿಯಾರಿಟಿ ಕಡಿಮೆ ಆಗುತ್ತೆ ಅನ್ನುವಂಥದ್ದಿತ್ತು ಅದು ಕೂಡ ಕಡಿಮೆ ಆಗ್ತಾ ಇದೆ